ನಮ್ಮಲ್ಲಿ ಅವ್ರನ್ನ ಅಲ್ರಿ.
ನಮ್ಮ ಗದಗ ಜಿಲ್ಲೆ ರೋಣ ತಾಲೂಕು ಹುಣಗುಂಡಿ ಪಂಚಾಯತಿ ವ್ಯಾಪ್ತಿಯ ಬೆನಾಳ ಗ್ರಾಮದವ್ರು ರೀ. ಬೆನಾಳ ಗ್ರಾಮದ ರೈತರು ಮೊದಲು ನಮ್ಗೆ ಕ್ರಿಯೋಜನ ಬೇಕಾಗಿತ್ತಪ್ಪ ಅಂದ್ರೆ ಪಂಚಾಯತಿಗೆ ಹೋಗಿ ಕಟ್ಟಾಗಿ ಎರಡು ಮೂರು ಸಲ ಕೇಳಬೇಕಾಗಿತ್ತು. ಭಾಳ ಅನಾನುಕೂಲ ಆಗ್ತಿತ್ತು. ಆದರೆ ಈಗ ನಾವು ಇತ್ತೀಚೆಗೆ ಇದನ್ನು ಮಹಾತ್ಮ ಗಾಂಧಿ ಆ್ಯಪ್ ಇದನ್ನು ತೊಗೊಂಬಂದಿಂದ ಭಾಳ ಅನುಕೂಲ ಆಗೈತಿ. ಯಾಕಪ್ಪ ಅಂದರೆ ಯಾವ್ಯಾವ ವರ್ಕ್ ನಮ್ಗೆ ಅಪ್ರೂವ್ ಆಗ್ಯಾವ ಏನೇನಾಗಿ ಒಂದು ಇಡೀ ಡೀಟೇಲ್ಸ ಸಿಗ್ತೈತಿ. ಹಾಗಾಗಿ ಇದು ಒಂದು ಆ್ಯಪ್ ಭಾಳ ಅನುಕೂಲಕರವಾದಂಥ ಆ್ಯಪ್ ಆಗಿತ್ತು. ಅನುಕೂಲ ಅಂದರೆ ಯಾವ ಟೈಪ್ ಅನುಕೂಲ ಅಂದರೆ ಮೊದಲು ನಾವು ಪಂಚಾಯತಿಗೆ ಹೋಗ್ಬೇಕಾಗಿತ್ತು. ಪಂಚಾಯತಿಗೆ ಹೋದೆವಪ್ಪ ಅಂದ್ರೆ ಅವ್ರನ್ನ ಕೇಳ್ಬೇಕಾದ್ರೆ ಪಿ ಡಿ ಅವ್ರನ್ನ ಕೇಳಿಕೊಡ್ಬೇಕು, ಅವ್ರನ್ನ ಕೇಳಿಕೊಡ್ಬೇಕು ಅಂತ ಕಂಪ್ಯೂಟರ್ ಆಪ್ರೇಟರ್ ಇರ್ತಿದ್ರು. ಆದರೆ ಇವಾಗ ಆ ರೀತಿ ಏನಿಲ್ವಲ್ಲ. ಈ ಆ್ಯಪ್ನೇ ನಾವು ಏನಾದರೂ ಸರ್ಚ್ ಮಾಡಿದೀವಪ್ಪ ಅಂದ್ರೆ ಎಲ್ಲ ಡೀಟೇಲ್ಸೇ ಸಿಕ್ಬಿಡ್ತೈತಿ. ಹಾಗಾಗಿ ಅನುಕೂಲ ಆಗ್ತೈತಿ. ತಪ್ತೈತಿ. ಬಸವರಾಜ್ ಚಲವಾದ ಅಂತ ಹೇಳಿ ಸರ್. ಓಕೆ. ಗದಗ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಭಾಳ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ. ಆದರೆ ಒಂದು ಭಾಗವಾಗಿ ನಮ್ಮ ಜಿಲ್ಲೆಯ ಹೊಸ ಪ್ರಯತ್ನದಿಂದ ಎಲ್ಲ ಅನುಮೋದಿತ ಕ್ರಿಯಾ ಯೋಜನೆಯನ್ನು ಸಾರ್ವಜನಿಕರಿಗೆ ತ್ವರಿತವಾಗಿ ತಲುಪುವ ಒಂದು ಉದ್ದೇಶದಿಂದ ಆಧುನಿಕವಾಗಿ ಒಂದು ಕ್ಯೂ ಆರ್ ಕೋಡ್ ವ್ಯವಸ್ಥೆಯನ್ನು ಅನುಷ್ಠಾನ ಮಾಡಲಾಗಿದೆ. ಸಾರ್ವಜನಿಕರು ಈ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದು ಮುಖಾಂತರ ನಮ್ಮ ಜಿಲ್ಲೆಯಲ್ಲಿರುವ ಪ್ರತಿಯೊಂದು ಗ್ರಾಮ ಪಂಚಾಯತಿನ ಅನುಮೋದಿತ ಕ್ರಿಯಾ ಯೋಜನೆಯನ್ನು ಅವರು ವೀಕ್ಷಿಸಲಿಕ್ಕೆ ಒಂದು ಅವಕಾಶ ಇದೆ. ಇದರ ಮುಖಾಂತರ ವಿಶೇಷವಾಗಿ ವೈಯಕ್ತಿಕ ಫಲಾನುಭವಿಗಳು ಅವರು ನೀಡಿರುವ ಅರ್ಜಿಯನ್ನು ಆಧಾರವಾಗಿ ಗ್ರಾಮ ಪಂಚಾಯತಿನಲ್ಲಿ ಅವರಿಗೆ ಸಂಬಂಧಪಟ್ಟ ವರ್ಕ್ಸನ್ನು ಬಂದು ತಗೊಂಡಿದ್ದಾರೆ ಅಂದಲ್ಲುವುದನ್ನು ಖಾತ್ರಿಪಡಿಸ್ಕೊಳ್ಬಹುದು. ಅದ ನಂತರ ಗ್ರಾಮ ಪಂಚಾಯತಲ್ಲಿ ಮತ್ತೆ ಅವರು ಸಂಪರ್ಕ ಮಾಡಿಕೊಂಡು ಆ ಯೋಜನೆಗಳ ಅನುಷ್ಠಾನ ಬಗ್ಗೆ ಮುಂದಿನ ಚಟುವಟಿಕೆಯಲ್ಲಿ ಕೈ ಎತ್ಕೊಳ್ಳಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಈ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ತರಲಾಗಿದೆ. ಈ ಒಂದು ಕ್ಯೂ ಆರ್ ಕೋಡ್ ಒಳಗೊಂಡಂಥ ಒಂದು ಪೋಸ್ಟರನ್ನು ನಮ್ಮ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿನೂ ಪ್ರದರ್ಶನ ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಅದನ್ನು ಉಪಯೋಗ ಮಾಡೋದ್ರ ಮುಖಾಂತರ ಸಾರ್ವಜನಿಕರು ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಂಪೂರ್ಣ ಒಂದು ಏನು ಬೆನಿಫಿಟನ್ನು ಪಡೆಯಲಿಕ್ಕೆ ವಿನಂತಿಸಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪಾರದರ್ಶಕತೆಯನ್ನು ತರುವ ನಿಟ್ಟಿನಲ್ಲಿ ಗದಗ ಜಿಲ್ಲಾ ಪಂಚಾಯಿತಿ ಈ ಕ್ಯೂ ಆರ್ ಕೋಡ್ ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಪ್ರತಿ ಗ್ರಾಮ ಪಂಚಾಯಿತಿಯ ಅನುಮೋದಿತ ಕ್ರಿಯಾ ಯೋಜನೆಯನ್ನು ಈ ಒಂದು ಕ್ಯೂ ಆರ್ ಕೋಡ್ನಲ್ಲಿ ಅಳವಡಿಸಲಾಗಿದೆ. ಯಾವುದೇ ಫಲಾನುಭವಿಗಳು ನಿಮ್ಮ ಒಂದು ಕಾಮಗಾರಿಯನ್ನು ಅನುಷ್ಠಾನಗೊಳಿಸೋದಕ್ಕೆ ಈ ಕ್ರಿಯಾ ಯೋಜನೆಯಲ್ಲಿ ನಿಮ್ಮ ಕಾಮಗಾರಿ ಅನುಮೋದನೆ ಆಗಿದೆಯಾ ಇಲ್ಲ ಅಂತಕ್ಕಂಥದ್ದನ್ನು ಇದರಲ್ಲಿ ಪರಿಶೀಲನೆ ಮಾಡಿಕೊಳ್ಬೋದು. ಹಾಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವೆಲ್ಲ ಕಾಮಗಾರಿಗಳು ಅಂದರೆ ಸಮುದಾಯ ಕಾಮಗಾರಿಗಳು ಅನುಷ್ಠಾನಗೊಳ್ತವೆ ಅಂತಕ್ಕಂಥದ್ದು ಈ ಕ್ಯೂ ಆರ್ ಕೋಡ್ ಮೂಲಕ ಪರಿಶೀಲನೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಈ ಕ್ಯೂ ಆರ್ ಕೋಡನ್ನು ಬಳಕೆ ಮಾಡೋದ್ರ ಮೂಲಕ ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕು ಅನ್ನುವಂಥದ್ದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾವೆ. ನನ್ನ ಹೆಸರು ಮರಿಬಸನಗೌಡ ಅಂತ ಹೇಳ್ಬಿಟ್ಟು ಜಿಲ್ಲಾ ಪಂಚಾಯತಿನಲ್ಲಿ ಸಾಮಾಜಿಕ ಪರಿಶೋಧನಾ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದು ಜಿಲ್ಲಾ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿ ಗದಗದಿಂದ ಒಂದು ವಿನೂತನ ಕಾರ್ಯಕ್ರಮ. ಎನ್ ಆರ್ ಇ ಜಿ ಒಳಗೆ ರೈತರು ಪ್ರತಿಯೊಬ್ಬರು ತಮ್ಮ ಸಾರ್ವಜನಿಕರು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಗೆ ಹೋಗಿ ತಮ್ಮ ಕಾಮಗಾರಿಗಳನ್ನು ನೋಡ್ಕೊಳ್ಳೋದಾಗಲಿ ಅದನ್ನು ಮತ್ತು ಕ್ರಿಯಾಯೋಜನೆಯೊಳಗೆ ಸೇರಿಸೋದಾಗಲಿ ಮಾಡಬೇಕಿತ್ತು. ಈಗ ಇದೊಂದೇನು ವಿನೂತನ ಕಾರ್ಯಕ್ರಮ ಐತಲ್ಲ, ಇದು ಕ್ಯೂ ಆರ್ ಕೋಡ್ ಬಳಸಿ ಮೊಬೈಲ್ ಮೂಲಕನೇ ಅವರು ತಮ್ಮ ಬೇಡಿಕೆಗಳನ್ನು ಸಲ್ಲಿಸ್ಬೋದು. ಆಮೇಲೆ ತಮ್ಮ ಕಾಮಗಾರಿ ಯಾವ ಹಂತದೊಳಗೆ ಐತನೋ ಸಹಿತ ನೋಡ್ಕೋಬೋದು. ಆ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾ ಪಂಚಾಯತ್ ಗದಗ ಅವರು ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಇದನ್ನು ಸದುಪಯೋಗಪಡಿಸ್ಕೊಂತ ವಿನಂತಿಸ್ಕೊಳ್ತೇನೆ. ಇದರಿಂದ ಎನ್ ಆರ್ ಜಿ ಯೋಜನೆಯೊಳಗೆ ಬರುವಂಥ ಎಲ್ಲ ರೈತರ ಕಾರ್ಯಕ್ರಮಗಳು, ರೈತರ ಬದು ನಿರ್ಮಾಣ, ಆಮೇಲೆ ಕೃಷಿ ಹೊಂಡ, ಆಮೇಲೆ ಒಳಗಟ್ಟಿ, ಮತ್ತು ಜಾನುವಾರು ಶೆಡ್ಡು, ಕೋಳಿ ಶೆಡ್ಡು, ಕುರಿ ಶೆಡ್ಡು, ಇವನ್ನೆಲ್ಲ ವೈಯಕ್ತಿಕ ಕಾಮಗಾರಿಗಳನ್ನು ಸಹಿತ ಹಾಕೋಬೋದು. ಮತ್ತು ಸಾರ್ವಜನಿಕ ಕಮ್ಯುನಿಟಿ ವರ್ಕ್ ಸಹಿತ ಹಾಕ್ಬೋದು. ಅದೆಲ್ಲ ತಮ್ಮ ತಮ್ಮ ಏನು ಮೂಲಭೂತ ಸೌಕರ್ಯಗಳು ಸಹಿತ ಅನುಕೂಲ ಆಗ್ತದೆ. ವಾಸುದೇವ ಪೂಜಾ.